ಬ್ರಹ್ಮದ ಬೃಹತ್ವ, ಮಂತ್ರದ ಮಹತ್ವ, ಯಂತ್ರದ ಯಕೃತ್ವ, ತಂತ್ರದ ತಾಕತ್ತು, ನೀತಿಯ ನಿಯತ್ತು, ಕಲೆಯ ಕಿಮ್ಮತ್ತು, ಗಾಂಭೀರ್ಯದ ಗಮ್ಮತ್ತು, ಇವುಗಳಲ್ಲಿ ಯಾವುದಾದ್ರು ಒಂದು ತಿಳ್ಕೊಂಡ್ಬಿಟ್ರೆ ಸಂಸಾರದ ಕುತ್ತು ಆಪತ್ತು ವಿಪತ್ತು ದೂರವಾಗಿ ಸಂಸಾರದಲ್ಲಿ ಸಂತೋಷದ ಸಂಪತ್ತು ಪ್ರಾಪ್ತವಾಗುತ್ತಂತೆ. ಭಾಷೆನೇ ಕೇಳೋಕ್ ಚೆನ್ನ. ವಿಡಿಯೋದಲ್ಲಿ ಅದು ಫೋನಿಂದೆಲ್ಲ ಹಾಕಿದ್ರಲ್ಲ, ತುಂಬಾ ಕೇಳಕ್ ಅಷ್ಟು ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರ. ನಿಮ್ಮ ಇವರು ಅಹೋರಾತ್ರರು ಅತಿಶಯವಾದಂತ ರೀತಿಯಲ್ಲಿ ಬೆಳಗಿದ್ದಾರೆ ಅವರು. ತುಂಬಾ ಸಂತೋಷ, ಅವರು ನೋಡೋದೇ ಒಂದು ಆನಂದ, ಅವ್ರ ಸನ್ನಿಧಾನವೇ ಒಂದು ಪರಮಾನಂದ. ಆ ಸನ್ನಿಧಾನದಲ್ಲಿ ನಿಧಾನ ಮತ್ತು ಸಮಾಧಾನ ಎರಡು ಸಿಕ್ಬಿಡುತ್ತೆ ನಮ್ಗೆ ಅಂತ ಸನ್ನಿಧಾನ. ಒಂದೇನಪ್ಪ ಅಂದ್ರೆ ನಿಮ್ಮದು ಉಕ್ತಿ, ಇವರದ್ದು ಉಕ್ತಿ, ಇವರದ್ದು ಉಕ್ತಿ, ಆಕಾಶದಿಂದ ಬರತಕ್ಕಂತ ಸೂರ್ಯದೇವನ ಕಿರಣಗಳು ಉಕ್ತಿ, ಚಂದ್ರದೇವನ ಕಿರಣಗಳು ಉಕ್ತಿ. ಆ ಉಕ್ತಿ ಒಳಗೆ ಏನಿದೆ, ಅನುಭವದ ಆಳುವಾದ ಶಕ್ತಿ ಇದೆ. ಆ ಅನುಭವದ ಆಳುವಾದ ಶಕ್ತಿಯನ್ನ ಯಾರು ಯುಕ್ತಿಯಿಂದ ತಿಳಿದು ಭಕ್ತಿಯಿಂದ ಪರಿಪಾಲಿಸ್ತಾರೋ ಅವರಿಗೆ ಜೀವನದಲ್ಲಿ ಮುಕ್ತಿ ಸಿಗುತ್ತೆ ಅಂತ ಅನ್ನೋದೇ ನಮ್ಮ ದೇಶದ ಸಂದೇಶ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮಸ್ಕಾರ. ತುಂಬಾ ಸಂತೋಷ ಆಯ್ತು, ತುಂಬಾ ಆನಂದ ಆಯ್ತು. ಮೈಸೂರಿಗೆ ಬಂದು ಒಂದೆರಡು ದಿನ ಇರೋ ಹಾಗೆ ಬರಬೇಕು. ಅವತ್ತು ಬಂದದ್ದು ಸಂತೋಷವಾಯಿತು, ನಮಗೆ ಸಂತೃಪ್ತಿ ಆಗಲಿಲ್ಲ. ಯಾಕೆಂದ್ರೆ ನಮಗೆ ಸಂತೃಪ್ತಿ ಆಗೋ ಹಾಗೆ ಊಟೋಪಚಾರ ಮಾಡಿಸುವಂತ ಸಮಯನೇ ಬರಲಿಲ್ಲ, ಹಾಗಾಗ್ಬಿಡ್ತು. ದಯವಿಟ್ಟು ಇನ್ನೊಂದು ಸರಿ ಬರಬೇಕು. ಒಂದಿನ ಅಲ್ಲ, ಎರಡು ದಿನ ಅಲ್ಲ, ಒಂದು ವಾರ ಇರಬೇಕು ನಮ್ಮ ಮನೆಯಲ್ಲಿ, ಒಂದು ತಿಂಗಳು ಇರಬೇಕು, ಒಂದು ವರ್ಷ ಇರಬೇಕು. ಮೇಲ್ಗಡೆ ಜಾಗ ಇದೆ ಏನು ಯೋಚನೆ ಇಲ್ಲ, ದಯವಿಟ್ಟು ಬನ್ನಿ. ದಯವಿಟ್ಟು ನೀವು ನಮ್ಮ ಕರ್ನಾಟಕದ ಆಸ್ತಿ ನೀವು. ಅಯ್ಯೋ, ನಿಮ್ಮ ಭಾಷೆ, ನಿಮ್ಮ ಚಾತುರ್ಯ, ಮಾತಿನ ಚಾತುರ್ಯ ನಿಜವಾಗ್ಲೂ ನಾನು ಬರೀ ಕಿವಿಲ್ ಕೇಳಿದ್ದೆ. ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ಕಂಡಿದ್ದು ಇವತ್ತು. ಇದು 75 ವರ್ಷದ ಸಂಗ್ರಹ. ನನ್ನ ಜೊತೆ ಗೋವಿಂದ ಗೌಡರು, ಗೋವಿಂದ ಗೌಡರ ಜೊತೆ ನಾನು, ಇಬ್ರು ಸಂಗ್ರಹ ಮಾಡಿದ್ವಿ. ಗೋವಿಂದ ಗೌಡರಿಗೆ ನಮಗಿಂತ ಒಂದು 10 ವರ್ಷ ಕಮ್ಮಿ ವಯಸ್ಸು, ಅದರಿಂದ ಅವರೊಂದು 40-50 ವರ್ಷದಿಂದ ಅವರು ಸಂಗ್ರಹ ಮಾಡಿದ್ದಾರೆ. ನನಗೆ ಅವ್ರಿಗಿಂತ ಒಂದು 10-15 ವರ್ಷ ಜಾಸ್ತಿ ವಯಸ್ಸಾಗಿದ್ದರಿಂದ ಇನ್ನೊಂದು 10 ವರ್ಷದ ಜಾಸ್ತಿ ಸಂಗ್ರಹ ಇದೆ ಅಷ್ಟೇ ಹೊರತು ಇಬ್ರದ್ದು ಒಂದೇ ಮಟ್ಟದ ಸಂಗ್ರಹ. ನಂದು ಜಾಸ್ತಿ ಅಂತಾಗಲಿ, ಅವ್ರದ್ದು ಕಮ್ಮಿ ಅಂತಾಗಲಿ, ಇಲ್ಲ ಅವ್ರದ್ದು ಜಾಸ್ತಿ ಅಂತಾಗಲಿ, ನಂದು ಕಮ್ಮಿ ಅಂತಾಗಲಿ ಏನಿಲ್ಲ, ಇಬ್ರದ್ದು ಸಮಾನವಾದ ಪ್ರಯತ್ನ ಈ ಪುಸ್ತಕಕ್ಕೆ ನಡೆದಿದೆ. ಆ ಪುಸ್ತಕದಲ್ಲಿ ಏನೇನಿದೆ ಅಂತ ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಕರ್ನಾಟಕ ರಾಜ್ಯದ ಕನ್ನಡ ಭಾಷೆಯ ಅಪರೂಪವಾದ ಎಲ್ಲಾ ಕವಿಗಳ ವಿಚಾರಗಳು ಅದರಲ್ಲಿದೆ, ಅವರ ಕಾವ್ಯದ ವಿಚಾರ ಎಲ್ಲ ಅದರಲ್ಲಿದೆ. ಮುನ್ನುಡಿ ಇದೆ, ಬೆನ್ನುಡಿ ಇದೆ, ಹೊನ್ನುಡಿ ಇದೆ, ಜಾಣು ನುಡಿ ಇದೆ, ಜೇನ್ ನುಡಿ ಇದೆ, ಮೊದಲ ನುಡಿ ಇದೆ, ಅದರ ನುಡಿ ಇದೆ, ಚದುರ ನುಡಿ ಇದೆ, ಉದರ ನುಡಿ ಇದೆ, ಬಾಳ್ ನುಡಿ ಇದೆ, ಕಾಳ್ ನುಡಿ ಇದೆ, ಕೀಳ್ ನುಡಿ ಇದೆ, ಬೀಳ್ ನುಡಿ ಇದೆ, ಬೋಳ್ ನುಡಿ ಇದೆ, ಸಂಕಲ್ಪದ ನುಡಿ ಇದೆ, ವಿಕಲ್ಪದ ನುಡಿ ಇದೆ, ಅನುಕಲ್ಪದ ನುಡಿ ಇದೆ, ದೈವೀಕಲ್ಪದ ನುಡಿ ಇದೆ, ಹಂಸತೂರಿಕಾಕಲ್ಪದ ನುಡಿ ಇದೆ, ನಿರ್ವಿಕಲ್ಪದ ನುಡಿ ಇದೆ, ಆಲಾಪದ ನುಡಿ ಇದೆ, ವಿಲಾಪದ ನುಡಿ ಇದೆ, ಸಲ್ಲಾಪದ ನುಡಿ ಇದೆ, ಸರಸ ಸಲ್ಲಾಪದ ನುಡಿ ಇದೆ. ಇವೆಲ್ಲವೂ ಕೂಡ ಕನ್ನಡಮ್ಮನ ದೇವಾಲಯದಲ್ಲಿ ಇರತಕ್ಕಂತ ಕನ್ನಡಮ್ಮನ ಅಡಿಗೆ ಉಡಿಗೆ ಮುಡಿಗೆ ಸಮರ್ಪಿತವಾಗಿದೆ. ಅಂತಹ ಒಂದು ಅತಿಶಯವಾದಂತಹ ಸಂಗ್ರಹ ಇದರಲ್ಲಿದೆ ಅಂತ ನಾನು ಹೇಳ್ತಾ ಇಲ್ಲ, ಇದನ್ನು ಓದ್ದವರು ಕೆಲವರು ಹೇಳ್ತಾ ಇದ್ದಾರೆ. ಅದನ್ನ ನೀವು ಎಷ್ಟು ವರ್ಷಗಳಿಂದ? 75 ವರ್ಷದ ಸಂಗ್ರಹ. ನಿಮಗೆ ತತ್ವ ಪದಗಳು ಬೇಕಾ? ಇದೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಆ ತತ್ವ ಪದಗಳು ಬೇಕಾ? ಅದಿದೆ. ಚುಟುಕುಗಳು ಬೇಕಾ? 4,000 ಚುಟುಕ, 3,000 ಚುಟುಕ, 2,000 ಚುಟುಕ ಬೇಕಾ? ಅದಿದೆ. ಹರಿಗಮನಗಳು ಬೇಕಾ? ಇದೆ. ಭಾವಗೀತೆಗಳು ಬೇಕಾ? ಸುಮಾರು 700-800 ಕವಿಗಳ ಭಾವಗೀತೆಗಳನ್ನು ಹಾಕಿದ್ದೀವಿ. ಭಾವಗೀತೆಗಳ ಸುಗಂಧ ಸಿಂಚನ ಅಂತ ಮೇಲ್ಗಡೆ ಶಿರೋನಾಮೆಯನ್ನು ಕೊಟ್ಟಿದ್ದೀವಿ, ಅದನ್ನು ನೋಡ್ಕೋಬಹುದು. ಯಾವ ಯಾವ ಕವಿಗಳು ಇದ ಅವರು ಕಲೆಕ್ಟ್ ಮಾಡಿರೋದ್ರಲ್ಲಿ? ಪಂಪ, ರನ್ನ, ಪೊನ್ನ, ಜನ್ನ, ಹರಿಹರ, ರಾಘವಾಂಕ, ಎಲ್ಲ ಕವಿಗಳು ಇದ್ದಾರೆ ಹಳಗನ್ನಡದವರು. ಇಂಥವ್ರು ಇಲ್ಲ ಅಂತಿಲ್ಲ. ಎಷ್ಟು ಪುಟಗಳು ಹೊಂದಿದೆ? ಎರಡು ಪುಸ್ತಕ ಸೇರಿ 2,600 ಪುಟಗಳಷ್ಟು ವಿಸ್ತಾರವಾದಂತ ಉದ್ಗ್ರಂಥ, ಸದ್ಗ್ರಂಥ, ಮಹತ್ ಗ್ರಂಥ, ಬೃಹತ್ ಗ್ರಂಥ. ಇದು ನಾವು ಬರೆದಿದ್ದರೆ ಇರೋದ್ರಿಂದ ಈ ಶಬ್ದ ಉಪಯೋಗಿಸ್ತಾ ಇದ್ದೀನಿ. ಕವಿಗಳು ಗ್ರಂಥವನ್ನು ಬರೆದಿರೋದ್ರಿಂದ, ಆ ಕವಿಗಳ ಗ್ರಂಥವನ್ನು ಹಾಕಿರೋದ್ರಿಂದ ಅದು ಮಹತ್ ಗ್ರಂಥವಾಗಿದೆ, ಬೃಹತ್ ಗ್ರಂಥವಾಗಿದೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನಾವೇನು ಬರೆದಿಲ್ಲ ಇದೆ. ಅದನ್ನೆಲ್ಲ ಕಲೆಕ್ಟ್ ಮಾಡೋದು ಒಂದು ಕಲೆ ಅಲ್ವಾ? ಶ್ರದ್ಧೆ ಬೇಕು ಅದಕ್ಕೊಂದು ಕಲೆ ಅಂತ ಸಂದರ್ಭ ಇದ್ರೆ ಅದು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದೀವಿ. ನಿಮ್ಮ ತಂದೆಯವರಿಗೆ ನನ್ನ ಶುಭ ಹಾರೈಕೆಯನ್ನ ನಮಸ್ಕಾರವನ್ನು ಹೇಳಿ, ಮೈಸೂರಿಗೆ ನಿಮ್ಮ ತಂದೆಯವರೊಂದಿಗೆ ನಿಮ್ಮ ಮಾವಂದರೊಂದಿಗೆ ದಯವಿಟ್ಟು ಬನ್ನಿ. ನೀವು ಬರಬೇಕು ಮೈಸೂರಿಗೆ. ಖಂಡಿತ ಖಂಡಿತ. ನಮ್ಮ ಮನೆಯಲ್ಲಿ ಒಂದು 4 ದಿನ ಇರಬೇಕು, ಅದು ನಮ್ಮ ಅಪೇಕ್ಷೆ.
ತೆರಿಗೆರೆ ನಮ್ಮ ಸ್ಥಳ, ಅಲ್ಲಿ ನಮ್ಮ ತಮ್ಮ ತಮ್ಮನ ಹೆಂಡತಿ ಎಲ್ಲ ಇದ್ದಾರೆ, ಅಲ್ಲಿಗೂ ಬರಬೇಕು ಅನ್ನೋದು ತುಂಬಾ ವಿಶ್ವಾಸವಾಗಿರುತ್ತೆ. ನೀವು ನೋಡುವಂತ ಕೆಲವು ಜಾಗಗಳಿವೆ, ಪ್ರೇಕ್ಷಣೀಯ ಜಾಗಗಳಿವೆ, ಅದನ್ನೆಲ್ಲ ನಾವು ಕರ್ಕೊಂಡೋಗಿ ತೋರಿಸ್ತೀವಿ. ದಯವಿಟ್ಟು ಬರಬೇಕು, ತುಂಬಾ ಸಂತೋಷ. ಬರೋಣ. ಇನ್ನು ಒಬ್ಬರು ಇನ್ನೊಬ್ಬರನ್ನ ಭೇಟಿ ಮಾಡಿದಾಗ ಆರೋಗ್ಯವೇ ಅಂತ ಕೇಳ್ತಾರೆ. ಆಸ್ತಿ ಎಷ್ಟಿದೆ, ಮಕ್ಕಳೆಷ್ಟು ಜನ, ಬಂಧುಗಳೆಷ್ಟು ಜನ, ನೀವು ಯಾವ್ಯಾವ ಊರಿನಲ್ಲಿ ಕೆಲಸ ಮಾಡಿದೀರಿ ಅಂತ ಯಾರು ಕೇಳಲ್ಲ. ಆರೋಗ್ಯವೇ ಅಂತ ಕೇಳ್ತಾರೆ. ಒಬ್ಬರನ್ನ ಇನ್ನೊಬ್ಬರನ್ನ ಭೇಟಿ ಮಾಡಿ, ಚೆನ್ನಾಗಿದ್ದೀರಾ, ಆರೋಗ್ಯವೇ ಅಂತ. ಆರೋಗ್ಯ ಅಂದ್ರೇನು? ಆರು ಯೋಗ್ಯವೇ ಅಂತ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಆರಿದೆಯಲ್ಲ, ಅದು ಯೋಗ್ಯವಾಗಿದೆಯಾ? ತಂತಾನು ಸುಮ್ಮನಿದೆಯಾ? ಅದೇನಾದ್ರು ಗಲಾಟೆ ಮಾಡ್ತಾ ಇದೆಯಾ? ಆ ಕಾಮ ಏನಾದ್ರು ಗಲಾಟೆ ಮಾಡಿದರೆ, ಕ್ರೋಧ ಏನಾದ್ರು ಗಲಾಟೆ ಮಾಡಿದರೆ, ಲೋಭ ಏನಾದ್ರು ಗಲಾಟೆ ಮಾಡಿದರೆ ಇವನ ಆರೋಗ್ಯ ಕೆಟ್ಟ ಹೋಗ್ಬಿಡುತ್ತೆ. ಆರು ಯೋಗ್ಯವೇ, ಈ ಕಾಮ ಕ್ರೋಧಾದಿಗಳು ಯೋಗ್ಯವಾಗಿದೆಯೇ ಅನ್ನೋ ಮಾತನ್ನು ಅವ್ರು ಕೇಳ್ತಾ ಇದ್ದಾರೆ. ಬರೋಣ. ನಿಮ್ ಮಾತುಗಳನ್ನ ಕೇಳಿ ನಮ್ಗೆ ಹೊತ್ತೋಗಿದ್ದೇ ಗೊತ್ತಾಗ್ಲಿಲ್ಲ. ಅಷ್ಟು ವಿಷಯಗಳನ್ನ ಇರೋ ಅಷ್ಟು ಸ್ವಲ್ಪ ಸಮಯದಲ್ಲಿ ಎಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ನಿಮಗ್ ಧನ್ಯವಾದಗಳು.